아까 ನಿಶಿ ಯಾಕ್ ನೆನ್ನೆ ಅಣ್ಣ ಅತ್ತಿಗೆ ವಿಚಾರದಲ್ಲಿ ವಿಚಿತ್ರವಾಗಿ ಮಾತಾಡ್ತಿದ್ಲು? ಅವಳು ಮಾತಾಡ್ತಿದ್ದ ರೀತಿ ಕೇಳಿದ್ರೆ ಏನೋ ಗೊತ್ತು ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಿರೋ ಹಂಗಿತ್ತು. ಏನು ಗೊತ್ತಾ ಆದ್ಯಾ, ನಾನು ನಿಮ್ಗೆ ಹೇಳಿದ್ನಲ್ಲ ನಿಶಿದ್ ಇನ್ನೊಂದು ನೇಚರ್ ಟಾಂಟ್ ಮಾಡೋದು. ಎಲ್ಲರೂ ಖುಷಿಯಾಗಿರ್ಬೇಕಾದ್ರೆ ಅದಕ್ಕೆ ಕಲ್ಲಾಕೋದು, ಶಾಂತಿ ಇರೋ ಕಡೆ ಗಲಭೆ ಮಾಡೋದು. ನಾನು ಮದುವೆ ಮಾಡ್ಕೊಂಡು ಬಂದಾಗ್ಲಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದಾಳೆ, ಈಗಲೂ ಇದನ್ನೇ ಮಾಡ್ತಾ ಇದ್ದಾಳೆ. ಅವಳು ಯಾವತ್ತೂ ಬದಲಾಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಅವಳು ಅಣ್ಣನ ಮುಂದೆ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ಲು. ಅಣ್ಣ ಆ ಥರ ಯಾರಾದರೂ ಮಾತಾಡಿದ್ರೆ ಸೈಲೆಂಟ್ ಆಗಿರೋನಲ್ಲ. ಅವ್ನು ಸೈಲೆಂಟ್ ಆಗಿದ್ದ ಅಂದರೆ ಏನೋ ವಿಷಯ ಇದೆ ಅಂತ ಅಲ್ವಾ? ನಿಮಗೇನಾದರೂ ಅದ್ರ ಬಗ್ಗೆ ಗೊತ್ತಾಕ? ಊಟಕ್ಕೆ ಪಲ್ಯ ಏನು ಮಾಡೋದಾದ್ಯಾ? ಏನು ಗೊತ್ತಾ ಆದ್ಯಾ, ನಿಶಿ ಅಭಿ ಬಾಬಾ ಮತ್ತೆ ಅಕ್ಕನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಳೆ. ಅವಳೆಷ್ಟೇ ಟಾರ್ಗೆಟ್ ಮಾಡಿದ್ರು ಅವರಿಬ್ಬರು ಬೇರೆಯವ್ರಿಗೆ ನೋವು ಮಾಡೋಂಥ ಸ್ವಭಾವದವರಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದಾರೆ ಅನ್ಸುತ್ತೆ. ಏನೋ ವಿಷಯ ಮುಚ್ಚಿಡ್ತಾ ಇರೋದಂತೂ ಗೊತ್ತಾಗ್ತಾ ಇದೆ. ಅದು ಬಿಂದು ಅಕ್ಕಗೂ ಗೊತ್ತಿದೆ. ನಾನು ತಿಳ್ಕೊಬಾರ್ದು ಅನ್ನೋ ವಿಷಯ ಏನಾದರೂ ಇದೆಯಾ? ಹಾ, ಬಂದೆ ಬಂದೆ. ಬಾ ಪವಿತ್ರ. ಬಂದೆ, ಒಂದು ನಿಮಿಷ. ತಗೋ ಪವಿತ್ರ. ಥ್ಯಾಂಕ್ ಯು ಮೇಡಮ್. ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು, ನಾನು ದೊಡ್ಡಪ್ಪನ ನೋಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಕ್ಕೆ. ಇಲ್ಲ ಮೇಡಮ್, ಕೊಲ್ಲಬೇಕು ಅಂತ ಬಂದವಳಿಗೆ ಶಿಕ್ಷೆ ಕೊಡಿಸ್ತೇನೆ, ಇವನಿಗೆ ಕ್ಷಮೆ ಕೊಟ್ಟಿದ್ದೀರಾ. ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ತಪ್ಪುಗಳು ಇಂಟೆನ್ಷನಲಿ ಆಗಿಲ್ಲ ಪವಿತ್ರ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ವೀಕ್ ಆಗಿರೋನ್ನ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋ ಸಮಾಜದಲ್ಲಿದ್ದೀವಿ ನಾವು. ಕೆಲವೊಂದ್ಸಾರಿ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕೋಬೇಕಾಗತ್ತೆ ನಾವು. ನಿಮ್ಮ ದೊಡ್ಡಪ್ಪರ ಸೇವೆ ಮಾಡೋದ್ರ ಮುಖಾಂತರ ನಿಮ್ಮ ಋಣ ತೀರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ನಾನು